ನಮಸ್ಕಾರ ವೀಕ್ಷಕರೇ ನಾಲೇಜ್ ವರ್ಡ್ನ ಮನೆಮದ್ದು ಮತ್ತು ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಒಣಕೆಮ್ಮು ಕಫ ಮತ್ತು ನೆಗಡಿಗೆ ಶೀಘ್ರವಾಗಿ ಉಪಶಮನ ನೀಡುವಂತಹ ಒಂದು ಪರಿಣಾಮಕಾರಿಯಾದ ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರುವಂತೆ ಹಿಂದೂ ಮಹಾಸಾಗರದಲ್ಲಿ ಉಂಟಾದಂತಹ ಒಂದು ಚಂಡಮಾರುತದಿಂದ ಭಾರತದ ಹಲವು ಕಡೆ ಅಕಾಲಿಕ ಮಳೆ ಬರ್ತಾ ಇದೆ ಸಹಜವಾಗಿಯೇ ಮಳೆಗೆ ನಮಗೆ ನೆಗಡಿ ಕೆಮ್ಮು ಕಫ ಉಂಟಾಗೋದು ಸಾಮಾನ್ಯ ಆದರೆ ಇವತ್ತಿನ ಈ ಕರೋನಾದ ಸನ್ನಿವೇಶದಲ್ಲಿ ಈ ನೆಗಡಿ ಕೆಮ್ಮು ಕಫ ಕೂಡ ನಮ್ಮ ನಿದ್ದೆ ಕೆಡಿಸುವಂಥದ್ದೇ ಸ್ನೇಹಿತರೆ ಎಲ್ಲ ಒಣ ಕೆಮ್ಮು ಕಫ ಕೋವಿಡ್ನಿಂದ ಆಗಿರೋದಿಲ್ಲ ಇವತ್ತಿನ ವಾತಾವರಣದ ಬದಲಾವಣೆ ಕೂಡ ಇದಕ್ಕೊಂದು ಕಾರಣ ಆಗಿರುತ್ತೆ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ ವಾತಾವರಣದ ಬದಲಾವಣೆಯಿಂದ ಆದಂತಹ ಈ ಕಫ ಮತ್ತು ಒಣ ಕೆಮ್ಮಿಗೆ ಇಲ್ಲಿದೆ ಸಿಂಪಲ್ ಆದ ಒಂದು ಮನೆಮದ್ದು ಹಾಗಿದ್ರೆ ಹೆಚ್ಚಿನ ಸಮಯ ನಾವು ವ್ಯರ್ಥ ಮಾಡ್ದೇನೆ ನಾವು ಇವತ್ತಿನ ಮನೆಮದ್ದು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಕೆಳಗೆ ಕೊಟ್ಟಿರುವ ರೆಡ್ ಕಲರ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೀಗೆ ಮಾಡಿದಾಗ ನಾನು ಹೊಸದಾಗಿ ವಿಡಿಯೋ ಹಾಕಿದಾಗ ನಿಮಗೆ ಅದರ ಕಂಟಿನ್ಯೂಯಸ್ ಆದ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದ ಕಷಾಯ ಮಾಡೋದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುಟಾಣಿ ನಾನಿಲ್ಲಿ ತೋರಿಸಿದ್ದೀನಿ ಕಲ್ಲಿನ ಕುಟಾಣಿ ಇದೆ ಹಾಗೆ ನಾನು ಒಂದು ಇಂಚಿನಷ್ಟು ಶುಂಠಿಯನ್ನು ತಗೋತಾಯಿದ್ದೀನಿ ಹಸಿ ಶುಂಠಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಈ ಟೇಬಲ್ ಸ್ಪೂನಲ್ಲಿ ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ ನೋಡಿ ಜೀರಿಗೆ ಒಂದು ಟೇಬಲ್ ಸ್ಪೂನನ್ನು ನಾನು ಕುಟಾಣಿ ಒಳಗೆ ಹಾಕ್ಕೊಂಡು ಅದೇ ಟೇಬಲ್ ಸ್ಪೂನ್ ಸಹಾಯದಿಂದ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚ್ ಶುಂಠಿಯನ್ನು ತೊಗೊಂಡಿದ್ದೆ ಆ ಶುಂಠಿನ ಇದೇ ಕುಟಾಣಿ ಒಳಗೆ ಹಾಕಿ ಮೂರು ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಆದರೆ ನಾನು ಪೆಪ್ಪರ್ ಏನು ಹೇಳಿದ್ದೆ ಅಂದರೆ ಕಾಳು ಮೆಣಸು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ಜೀರಿಗೆಯನ್ನು ಇದಕ್ಕೆ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಕಲ್ಲಿನ ಕುಟಾಣಿ ಇದ್ದರೆ ಬೆಸ್ಟ್ ಅದಕ್ಕೆ ಸ್ಟೀಲಿಂದ ಇದ್ದರೂ ಪರವಾಗಿಲ್ಲ ಅದೆರಡೂ ಇಲ್ಲ ಅಂದರೆ ಕಲ್ಲಿಂದ ಕುಟ್ಟು ಪುಡಿ ಮಾಡಿಕೊಳ್ಳಿ ಏನು ಪರವಾಗಿಲ್ಲ ಈ ಹದಕ್ಕೆ ಬರೋ ಥರ ಪುಡಿ ಮಾಡ್ಕೋಬೇಕು ನೀವು ನೋಡ್ತಾ ಇದ್ದೀರಲ್ವ ಈ ಹದಕ್ಕೆ ಬರೋ ಥರ ಚಟ್ನಿ ಟೈಪ್ ಬರುತ್ತೆ ಸೊ ಇದನ್ನು ಒಂದು ಬೌಲಲ್ಲಿ ನಾವು ಸಣ್ಣ ಬೌಲಲ್ಲಿ ಅದನ್ನು ನೀಟಾಗಿ ಹಾಕಿಟ್ಕೊಳ್ಳೋಣ ನೋಡಿ ನಾನು ಇದನ್ನು ಈ ರೀತಿಯಾಗಿ ಕುಟ್ಟಿರೋ ಅಂಥ ಒಂದು ಚಟ್ನಿ ಥರ ಏನಾಗಿದೆ ಅದನ್ನು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀಟಾಗಿ ಪುಡಿಯಾಗಬೇಕು ಅಂತೇನಿಲ್ಲ ನೆಕ್ಸ್ಟು ಕೆಂಪು ಕಲ್ಸಕ್ಕರೆ ಕೆಂಪು ಕಲ್ ಸಕ್ಕರೆ ಕೆಮ್ಮಿಗೆ ಹೇಳಿ ಮಾಡಿಸಿದಂಥ ಔಷಧ ಇದನ್ನು ಸಹ ನಾನು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ಕಾಳು ಖಾರ ಇರೋದ್ರಿಂದ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ನಾನು ಕೆಂಪು ಕಲ್ ಸಕ್ಕರೆ ಹಾಕಿಟ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡಿ ಇನ್ನೊಂದು ಬೌಲಲ್ಲಿ ನಾನು ತೆಗೆದಿಟ್ಕೋತಾ ಇದ್ದೀನಿ ಇವೆಷ್ಟು ಇಂಗ್ರೀಡಿಯೆಂಟ್ಸು ರೆಡಿ ಆದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸರಿ ಈಗ ಇವಿಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿಯಾದ ನಂತರ ಒಂದು ಸಣ್ಣ ಪಾತ್ರೆ ಒಳಗಡೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಕಷಾಯದ ಹದ ಡಿಪೆಂಡ್ ಆಗುತ್ತೆ ನಾನು ಮೂರು ಜನರಿಗಾಗುವಷ್ಟು ಕಷಾಯದ ಹದವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಮೂರು ಲೋಟದಷ್ಟು ನೀರನ್ನು ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದರ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲಿ ನೀರು ಕುದಿಯೋ ತನಕ ಹೈ ಫ್ಲೇಮಲ್ಲಿ ಇದನ್ನು ನೀರನ್ನು ಕುದಿಸ್ಕೋಬೇಕು ನೋಡಿ ಸಣ್ಣದಾಗಿ ಬಬಲ್ಸ್ ಬರ್ತಾ ಇದೆ ಈ ಬಬಲ್ಸ್ ಬಂದು ನೀರ್ ಲೈಟ್ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗ ನಾವೇನು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಿ ಅಲ್ವಾ ಆ ಇಂಗ್ರೀಡಿಯಂಟ್ಸ್ ನೋಡಿ ಬಬಲ್ಸ್ ಕಾಣಿಸ್ತಾ ಇದೆ ಇವಾಗ ಓಕೆ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಇದಕ್ಕೆ ಹಾಕೋದಕ್ಕೆ ಈ ನೀರು ಸಿದ್ಧವಾಗಿದೆ ನಾನು ಕುಟ್ಟಿ ಪುಡಿ ಮಾಡಿಕೊಂಡಿರ್ತ ಶುಂಠಿ ಪೇಸ್ಟ್ ಏನಿತ್ತು ಶುಂಠಿ ಮತ್ತು ಹಾಕಿರೋ ಪೇಸ್ಟನ್ನು ಇದಕ್ಕೆ ಹಾಕಿಟ್ಕೊಂಡೆ ನೆಕ್ಸ್ಟು ಕಲ್ಸಕ್ಕರೆ ಕೆಂಪು ಕಲ್ಸಕ್ಕರೆ ಏನಿದೆ ಅದನ್ನು ಸಹ ಈ ನೀರಿಗೆ ಮಿಕ್ಸ್ ಮಾಡಬೇಕು ನೋಡಿ ಹಾಕಿದ್ದೀನಿ ಈಗ ಚೆನ್ನಾಗಿ ಕುದಿ ಬರೋ ಥರ ಇದನ್ನು ಕುದಿಸ್ಬೇಕು ಯಾಕಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದರಲ್ಲಿ ಸೊ ಕೊತ್ತ ಅಂತ ಕುದಿ ಕುದಿಯತ್ತಲ್ವ ನೀರು ಆ ಹೈ ಫ್ಲೇಮಲ್ಲಿ ಇದನ್ನು ಕುದಿ ಬರೋ ಥರ ಕುದಿಸ್ಬೇಕು ನೋಡಿ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟ ತಕ್ಷಣ ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಶುಂಠಿ ಫ್ಲೇವರು ಕಾಳು ಮೆಣಸಿನ ಫ್ಲೇವರು ಮತ್ತು ಜೀರಿಗೆ ಫ್ಲೇವರು ಎಲ್ಲ ಕಷಾಯದಲ್ಲಿ ಮಿಶ್ರಣ ಆಗಿಬಿಟ್ಟಿದೆ ಈ ಗ್ಯಾಸನ್ನು ಆಫ್ ಮಾಡಿ ಈ ಮಿಶ್ರಣವನ್ನು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಇಡಬೇಕು ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಬೇಕು ಆದರೆ ಈ ಇಪ್ಪತ್ತು ನಿಮಿಷ ತನಕ ಇದು ಆರೋವರೆಗೂ ನಾವೇನು ಹಾಕಬಾರ್ದು ಸೊ ಇಪ್ಪತ್ತು ನಿಮಿಷ ಆಗಿದೆ ನಾನು ಇಪ್ಪತ್ತು ನಿಮಿಷ ಇಟ್ಟಿದ ನಂತರ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಗಾಳಿಸಿ ಅಂದರೆ ಅದನ್ನು ಸೋಸಿಟ್ಕೊತೀನಿ ಮೂರು ಲೋಟ ಇದೆ ಮೂರು ಲೋಟದಲ್ಲೂ ನಾನು ಚೆನ್ನಾಗಿ ಈ ಕಷಾಯವನ್ನು ಸೋಸ್ಕೊಂಡಿಟ್ಕೋತೀನಿ ಓಕೆ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಹಿಂಡಿ ಅದ್ರ ಬೀಜನೆಲ್ಲ ತೆಗೆದು ಈ ಕಷಾಯದೊಳಗೆ ಹಾಕ್ತೀನಿ ನಾನು ನಿಂಬೆ ಹಣ್ಣನ್ನು ಲಾಸ್ಟಿಗೆ ಯಾಕೆ ಹಾಕಬೇಕು ಇಪ್ಪತ್ತು ನಿಮಿಷ ಕಷಾಯ ಯಾಕೆ ಇಡಬೇಕು ಅಂತ ಹೇಳಿದೆ ಅಂದ್ರೆ ಬಿಸಿ ಇದ್ದಾಗೆ ಕಷಾಯದಲ್ಲಿ ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಗುಣ ಇರುತ್ತೆ ಅದು ಆವಿಯಾಗಿ ಹೋಗಿಬಿಡತ್ತೆ ಅದರ ಒಂದು ಬೆನಿಫಿಟ್ ಏನಿದೆ ಅದು ಸಿಗಲ್ಲ ಹಾಗಾಗಿ ಕಷಾಯ ಸ್ವಲ್ಪ ಆರಿದ ಮೇಲೆ ಅದಕ್ಕೆ ನಿಂಬೆ ಹಣ್ಣಿನ ರಸನ ನಾನು ಹಾಕ್ತಾ ಇದ್ದೀನಿ ಈ ಕಷಾಯನ ಖಂಡಿತವಾಗೂ ಮಾಡಿ ನೋಡಿ ಇದು ನಮ್ಮ ಮನೆಯಲ್ಲಿ ಅಜ್ಜಿ ಮಾಡ್ತಿದ್ದಂಥ ಕಷಾಯ ಈ ಕಷಾಯನ ಕುಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕೆಮ್ಮು ಗುಣ ಆಗುತ್ತೆ